ಒಂದು ನಿಮಿಷದ ವಿಡಿಯೋ ಮಾಡಿ ಕಳಿಸಿದ್ರೆ ಸಾಕು, ಅವರಿಗೆ 15,000 ರೂಪಾಯಿ ಬಹುಮಾನ ಗೆಲ್ಲುವಂತಹ ಒಂದು ಅವಕಾಶ ಇದೆ. ನಮಸ್ಕಾರ ಎಲ್ರಿಗೂ, ನಾನು ರಮೇಶ್ ಜಗತ್ ಮೈಸೂರು. ಈ ಸೋಷಿಯಲ್ ಮೀಡಿಯಾಗಳು ಜಾಸ್ತಿ ಪ್ರಚಲಿತಕ್ಕೆ ಬರ್ತಾ ಇರೋ ಕಾರಣ, ಜೊತೆಗೆ ತುಂಬ ಸೋಷಿಯಲ್ ಮೀಡಿಯಾಗಳನ್ನು ಬಳಸುವಂತಹ ಜನಸಂಖ್ಯೆ ಕೂಡ ಜಾಸ್ತಿ ಇರೋ ಕಾರಣ, ಸರ್ಕಾರವೂ ಕೂಡ ಈ ಸೋಷಿಯಲ್ ಮೀಡಿಯಾನ ಈಗ ಚೆನ್ನಾಗಿ ಬಳಸ್ಕೋತಾ ಇದೆ. ಅದೇ ರೀತಿಯಾಗಿ ಈಗ ಒಂದು ಚಿಕ್ಕದಾದಂತಹ ಒಂದು ಕಾಂಪಿಟೇಷನ್, ನಾಳೆ ಬಂದು 15ನೇ ತಾರೀಕು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನ ಇದೆ. ಆ ಕಾರಣಕ್ಕೋಸ್ಕರ ಒಂದು ಸಣ್ಣದಾಗಿ ಒಂದು ಕಾಂಪಿಟೇಷನನ್ನು ಇಟ್ಟಿದ್ದಾರೆ. ಒಂದು ನಿಮಿಷದ ವಿಡಿಯೋ ಮಾಡಿ ಕಳಿಸಿದ್ರೆ ಸಾಕು, ಅವರಿಗೆ 15,000 ರೂಪಾಯಿ ಬಹುಮಾನ ಗೆಲ್ಲುವಂತಹ ಒಂದು ಅವಕಾಶ ಇದೆ. ಹೌದು, ಅಂದರೆ ಒಬ್ರಿಗೆ ಮಾತ್ರ ಅಲ್ಲ, ಮತ್ತು ಜಾಸ್ತಿ ವ್ಯೂಸ್ ಬರಬೇಕು ಅನ್ನೋಂಥದ್ದೇನಿಲ್ಲ, ಚೆನ್ನಾಗಿರುವಂತಹ ವೀಡಿಯೋಸ್ಗಳಿಗೆ ಒಟ್ಟು 10 ವೀಡಿಯೋಗಳಿಗೆ 15,000 ರೂಪಾಯಿಗಳನ್ನು ಕೊಡ್ತಾ ಇದ್ದಾರೆ. ಆಸಕ್ತಿ ಇರೋರು ಬಳಸ್ಕೋಬೋದು. ಹೌದು, ಇದು ಬಂದು ವೀಡಿಯೋ ಸ್ಪರ್ಧೆ, ಒಂದು ನಿಮಿಷದ ವೀಡಿಯೋ ಸ್ಪರ್ಧೆ, ಅದು ರೀಲ್ಸ್ ಅಂತ ಏನು ಹೇಳ್ತೀವಿ, ರೀಲ್ಸು ಅಥವಾ ಶಾರ್ಟ್ಸು, ಆ ರೀತಿಯಾಗಿರುತ್ತೆ. ಕಂಡೀಷನ್ಸ್ ಹೇಗೆ ಹೇಗೆ ಅಪ್ಲೈ ಮಾಡೋದು ಪ್ರತಿಯೊಂದನ್ನು ಕೂಡ ತಿಳಿಸ್ತೀನಿ. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಕರ್ನಾಟಕ ಸರ್ಕಾರ ಈ ಒಂದು ಕಾಂಪಿಟೇಷನನ್ನು ಇಟ್ಟಿದೆ. ಇದು ಬಂದು ರೀಲ್ಸ್ ಕಾಂಪಿಟೇಷನು, 5 ಟಾಪಿಕ್ಗಳನ್ನು ಕೊಟ್ಟಿದ್ದಾರೆ. ಆ ಟಾಪಿಕ್ ಬಗ್ಗೆ ನೀವು ಮಾತನಾಡಬೇಕಾಗುತ್ತೆ. ಆ ಟಾಪಿಕ್ ಯಾವುದ್ಯಾವುದು ಅಂತಂದರೆ, ಮೊದಲನೇದು ಬಂದು ಭಾರತವು ಪ್ರಜಾಪ್ರಭುತ್ವವನ್ನು ಏಕೆ ಆಯ್ಕೆ ಮಾಡಿತ್ತು, ಒಂದು ಟಾಪಿಕ್ಕು. ಎರಡನೇದು ಬಂದು ಪ್ರಜಾಪ್ರಭುತ್ವ ಕುರಿತಂತೆ ತುಂಬ ಶ್ರೇಷ್ಠವಾದುದು ಏನು. ಇನ್ನು ಮೂರನೇ ಟಾಪಿಕ್ ಬಂದು ನಾನು ಸಮಾಜದಲ್ಲಿ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ ಹೇಗೆ ಆಚರಿಸಿದ್ದೇನೆ. ನಾಲ್ಕನೇ ಟಾಪಿಕ್ ಬಂದು ಇಂದಿನ ಪ್ರಪಂಚದಲ್ಲಿ ಭ್ರಾತೃತ್ವದ ಪ್ರಸ್ತುತತೆ ಏನು. ಐದನೇ ಟಾಪಿಕ್ ಬಂದು ಯಾವ ಕ್ರಮಗಳು ಪ್ರಜಾಪ್ರಭುತ್ವವನ್ನು ಅಪಾಯಕ್ಕೆ ತಳ್ಳುತ್ತವೆ, ಹಾಗೂ ಈ ಅಪಾಯದ ವಿರುದ್ಧ ರಕ್ಷಣೆ ಪಡೆಯಲು ಜನರು ಏನು ಮಾಡಬಹುದು. ಇದಿಷ್ಟು 5 ಟಾಪಿಕ್ ಇದೆ. ಈ 5 ಟಾಪಿಕ್ಕಲ್ಲಿ 1 ಟಾಪಿಕನ್ನು ಆಯ್ಕೆ ಮಾಡ್ಕೋಬೇಕು. ಆಯ್ಕೆ ಮಾಡಿಕೊಂಡು 40-60 ಸೆಕೆಂಡ್ ಒಳಗಡೆ ಒಂದು ವಿಡಿಯೋ, ಒಂದು ರೀಲ್ಸನ್ನು ಮಾಡಬೇಕಾಗತ್ತೆ. ಆ ರೀಲ್ಸನ್ನು ನೀವು ಎಕ್ಸ್ ಖಾತೆ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಅಥವಾ ಯೂಟ್ಯೂಬ್ ಆಗಿರ್ಬೋದು, ಯಾವುದಕ್ಕಾದರೂ ಸರಿ, ಒಂದಕ್ಕಾದರೂ ಹಾಕ್ಬೋದು ಅಥವಾ ಎಲ್ಲದಕ್ಕೂ ಹಾಕ್ಬೋದು. ಹಾಕಿದಂತಹ ಲಿಂಕನ್ನು ಸರ್ಕಾರದ ಒಂದು ವೆಬ್ಸೈಟ್ ಕೊಟ್ಟಿದ್ದಾರೆ, ಆ ವೆಬ್ಸೈಟ್ಗೆ ಕಳಿಸಿದ್ರೆ ಸಾಕು. ಯಾರು ಚೆನ್ನಾಗಿ ಮಾಡಿರ್ತಾರೆ ಅಂಥವರಲ್ಲಿ 10 ಜನರಿಗೆ ತಲಾ 15,000 ರೂಪಾಯಿ, ಒಬ್ಬೊಬ್ಬರಿಗೂ ಕೂಡ 15,000 ರೂಪಾಯಿ ಬಹುಮಾನವಿದೆ. ಇನ್ನು ಕಂಡೀಷನ್ಸ್ ಬಂದು ಏನೂ ಇಲ್ಲ. 15ನೇ ತಾರೀಕು ಲಾಸ್ಟ್ ಡೇಟ್ ಇದೆ, ಅಂದರೆ ನಾಳೆನೇ ಲಾಸ್ಟ್ ಡೇಟ್. ನಾಳೆನೇ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಇರೋದ್ರಿಂದ ನಾಳೆನೇ ಲಾಸ್ಟ್ ಡೇಟ್ ಇದೆ. ಸೊ ನಾಳೆ ಒಳಗೆ ನೀವು ರೀಲ್ಸನ್ನು ಕಳಿಸ್ಬೇಕಾಗುತ್ತೆ. ರೀಲ್ಸನ್ನು ಅಪ್ಲೋಡ್ ಮಾಡುವಾಗ ನೀವು ಹ್ಯಾಶ್ಟ್ಯಾಗನ್ನು ಬಳಸಬೇಕು, ಕರ್ನಾಟಕ ಅಂಡರ್ಸ್ಕೋರ್ ಪ್ರಜಾಪ್ರಭುತ್ವ ಅಂಡರ್ಸ್ಕೋರ್ ದಿನ ಅಂಡರ್ಸ್ಕೋರ್ 2024, ಇಲ್ಲಿ ಏನು ನಾನು ಬರ್ತಿದ್ದೀನಿ, ಇದೇ ರೀತಿಯಾಗಿ ನೀವು ಹ್ಯಾಶ್ಟ್ಯಾಗನ್ನು ಬಳಸಬೇಕು. ಬಳಸಿ ಅಪ್ಲೋಡ್ ಮಾಡಬೇಕಾಗತ್ತೆ. ರೀಲ್ಸನ್ನು ಅಪ್ಲೋಡ್ ಮಾಡಿದ್ಮೇಲೆ ಹೇಗೆ ಅವರಿಗೆ ತಲುಪಿಸೋದು ಅಂತಂದರೆ, ಒಂದು ವೆಬ್ಸೈಟನ್ನು ಕೊಟ್ಟಿದ್ದಾರೆ, democracyday.karnataka.in/contest/video ಅಂತ ಅಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಆ ಲಿಂಕನ್ನು ಕ್ಲಿಕ್ ಮಾಡಿ ಹೇಗೆ ನೀವು ವೀಡಿಯೋ ಅಪ್ಲೋಡ್ ಮಾಡೋದು ಅಂತ ಕೂಡ ನಾನು ತಿಳಿಸ್ತೀನಿ. ಇನ್ನು ಕಾಂಪಿಟೇಷನ್ ಇದೆ, ನಮಗೆ ಮಾತ್ರ ಹೇಳ್ತಾರೆ, ಇವರು ಹೇಳಲ್ಲ, ಸುಮ್ಮನೆ ವೀಡಿಯೋಗೋಸ್ಕರ ಏನೋ ಹೇಳ್ಬಿಡ್ತಾರೆ, ಬಹುಮಾನ ಬರಲ್ಲ ಅದು ಇದು ಅಂತ ಅಂದ್ಬಿಟ್ಟು ಕೆಲವರು ಕಮೆಂಟ್ ಮಾಡ್ಬೋದು. ಆ ಕಾರಣಕ್ಕೋಸ್ಕರನೇ ನಾನು ಕೂಡ ವೀಡಿಯೋ ಮಾಡಿ, ಅಂದರೆ ನಾನು ಕೂಡ ಒಂದು ಶಾರ್ಟ್ಸ್ ಮಾಡಿ ಅಪ್ಲೋಡ್ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಈಗ ಜಸ್ಟ್ ಒಂದು 10 ನಿಮಿಷದಲ್ಲಿ ನಾನು ಬಂದು ಎರಡನೇ ಟಾಪಿಕ್ಕು, ಪ್ರಜಾಪ್ರಭುತ್ವ ಕುರಿತಂತೆ ತುಂಬ ಶ್ರೇಷ್ಠವಾದದ್ದು ಏನು ಎನ್ನುವಂತಹ ವಿಚಾರದ ಬಗ್ಗೆ ಮಾತನಾಡಿದ್ದೀನಿ 60 ಸೆಕೆಂಡು. ಅದನ್ನು ಆಲ್ರೆಡಿ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಚಾನಲಲ್ಲಿದೆ, ಚೆಕ್ ಮಾಡ್ಬೋದು ಅಥವಾ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ, ಚೆಕ್ ಮಾಡ್ಬೋದು. ನಾನು ಮಾತನಾಡಿರೋ ರೀತಿನ ನೀವು ಗಮನಿಸ್ಬೋದು. ನಿಮ್ಮ ಒಂದು ಶೈಲಿಯಲ್ಲಿ ನೀವು ನಿಮ್ಮ ಒಂದು ವಿಚಾರಗಳನ್ನು ಮಾತನಾಡಿ, ಒಂದು ಶಾರ್ಟ್ಸೋ ರೀಲ್ಸೋ ಏನೋ ಒಂದು ಅಪ್ಲೋಡ್ ಮಾಡಿ, ನಾನೀಗ ಒಂದು ವೆಬ್ಸೈಟ್ ಹೇಳಿದ್ನಲ್ಲ ಆ ಒಂದು ಲಿಂಕ್ಗೆ, democracyday.karnataka.in/contest/video ಅಂತ ಅಂದ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಈ ಲಿಂಕನ್ನು ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡಿ ನೀವು ಅಪ್ಲೋಡ್ ಮಾಡ್ಬೋದು. ಇವಾಗ ನಾನೀಗ ಅಪ್ಲೋಡ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಪಕ್ಕದಲ್ಲಿ ನಿಮಗೆ ತಿಳಿಸ್ತೀನಿ. ಪಕ್ಕದಲ್ಲಿ ನಿಮಗೆ ಸ್ಕ್ರೀನ್ ರೆಕಾರ್ಡಲ್ಲಿ ಬರ್ತಾ ಇದೆಯಲ್ಲ, ಅದೇ ರೀತಿಯಾಗಿ ನಾನು ಕೊಟ್ಟಂತಹ ವೆಬ್ಸೈಟನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾಗಿ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಇದು ಬಂದು ಸರ್ಕಾರದ ವೆಬ್ಸೈಟ್ ಆಗಿರೋದ್ರಿಂದ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ. ಇಲ್ಲಿ ಕೆಳಗಡೆ ಬನ್ನಿ, ಕೆಳಗಡೆ ಬಂದಾಗ ಸಬ್ಮಿಟ್ ಯುವರ್ ವಿಡಿಯೋ ನೌ ಅಂತ ಇದೆಯಲ್ಲ, ಇಲ್ಲಿ ಬಂದು ಕಾಂಪಿಟೇಷನ್ ಸಂಬಂಧಪಟ್ಟಂತಹ ಮಾಹಿತಿಗಳು ಕೂಡ ಇದೆ, ನೀವು ಇಲ್ಲಿ ಓದ್ಕೊಬೋದು. ಕ್ರಿಯೇಟ್ ಆ್ಯಂಡ್ 40-60 ಸೆಕೆಂಡ್ಸ್ ರೀಲ್ ಆನ್ ಎನಿ ಆಫ್ ದ ಬಿಲೋ ಸ್ಪೆಸಿಫೈಡ್ ಥೀಮ್ಸ್ ಅಂತ ಅಂದ್ಬಿಟ್ಟು ಟಾಪಿಕ್ಸ್ ಕೂಡ ಕೊಟ್ಟಿದ್ದಾರೆ. ಆ ಟಾಪಿಕ್ಸ್ನ ಓದ್ಕೊಬೋದು. ಜೊತೆಗೆ ಇಲ್ಲಿ ನೀವು ಕೆಳಗಡೆ ಬಂದು ವೀಡಿಯೋನ ಇಲ್ಲಿ ಲಿಂಕನ್ನು ಕಳಿಸ್ಬೋದು. ಮೊದಲನೇದಾಗಿ ನಿಮ್ಮ ಒಂದು ಹೆಸರನ್ನು ಟೈಪ್ ಮಾಡಬೇಕಾಗತ್ತೆ. ನಾನು ನನ್ನ ಹೆಸರನ್ನು ಹಾಕ್ತಾ ಇದ್ದೀನಿ. ಇದು ಬಂದು ಆರ್ಗನೈಸೇಷನ್ ನೇಮ್, ಸ್ಕೂಲ್, ಕಾಲೇಜ್, ಎನ್ ಜಿ ಒ, ಕಂಪ್ನಿ ಏನಿದೆ, ಯಾವ್ದಾದ್ರು ಒಂದು ನೀವು ಏನು ಕೆಲಸ ಮಾಡ್ತಿದ್ದೀರಾ, ಅಥವಾ ಯಾವುದು ಇಲ್ಲ ಅಂತಂದರೆ ಹೌಸ್ ವೈಫ್ ಅಂತಲೇ ಹಾಕಿ, ಹೆಣ್ಮಕ್ಳು ಮಾಡೋದಾದರೆ, ಅಥವಾ ನೀವೆಲ್ಲಿ ಕೆಲಸ ಮಾಡ್ತಾಯಿದ್ದೀರೋ ಅದನ್ನು ಹಾಕಿ, ಅಥವಾ ಏನು ಕೆಲಸ ಮಾಡ್ತಾಯಿದ್ದೀರೋ ಅದನ್ನು ಹಾಕಿದ್ರೂ ನಡೆಯುತ್ತೆ. ನೆಕ್ಸ್ಟು ಇಮೇಲ್ ಐ ಡಿ ಏನಿದೆ, ನಿಮ್ಮದೊಂದು ಇಮೇಲ್ ಐ ಡಿ ಹಾಕಿ. ನೆಕ್ಸ್ಟ್ ಬಂದು ಫೋನ್ ನಂಬರ್ ಇದೆಯಲ್ಲ, ನಿಮ್ಮ ಒಂದು ಫೋನ್ ನಂಬರನ್ನು ಹಾಕಿ. ನೆಕ್ಸ್ಟ್ ಬಂದು ನಿಮ್ಮ ಒಂದು ವಯಸ್ಸನ್ನು ಹಾಕಿ.
ನೆಕ್ಸ್ಟ್ ನಿಮ್ಮ ಒಂದು ಜಿಲ್ಲೆ, ನೆಕ್ಸ್ಟ್ ಇಲ್ಲಿ ಬಂದು ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿದರೆ ಈ ಮೊದಲನೇ ಇದಕ್ಕೆ ನಿಮ್ಮ ಒಂದು ಲಿಂಕನ್ನು ಪೇಸ್ಟ್ ಮಾಡಿ, ಫೇಸ್ಬುಕ್ಕಲ್ಲಿ ಹಾಕಿದರೆ ಇಲ್ಲಿ ಪೇಸ್ಟ್ ಮಾಡಿ, ಟ್ವಿಟರಲ್ಲಿ ಹಾಕಿದರೆ ಇಲ್ಲಿ ಪೇಸ್ಟ್ ಮಾಡಿ, ಯೂಟ್ಯೂಬಲ್ಲಿ ಹಾಕಿದರೆ ನಿಮ್ಮ ಒಂದು ರೀಲ್ಸ್ದು ಲಿಂಕ್ ಏನಿರುತ್ತೆ ಲಿಂಕ್ನ ಕಾಪಿ ಮಾಡ್ಕೊಬಂದು ಇಲ್ಲಿ ಪೇಸ್ಟ್ ಮಾಡಿ. ನಾನು ಆಲ್ರೆಡಿ ಕಾಪಿ ಮಾಡ್ಕೊಬಂದಿದ್ದೀನಿ, ಸೊ ಇಲ್ಲಿ ಪೇಸ್ಟ್ ಮಾಡ್ತಾಯಿದ್ದೀನಿ. ಪೇಸ್ಟ್ ಮಾಡಿಬಿಟ್ಟು ಇಲ್ಲಿ ಸಬ್ಮಿಟ್ ಅಂತ ಇದೆಯಲ್ಲ, ಸಬ್ಮಿಟ್ ಬಟನನ್ನು ಕ್ಲಿಕ್ ಮಾಡೋದಷ್ಟೇ. ಸೊ ವಿಡಿಯೋ ಸಬ್ಮಿಟೆಡ್ ಸಕ್ಸಸ್ಫುಲಿ ಬಂದಿದೆ ನೋಡಿ. ಸಬ್ಮಿಷನ್ ಐಡಿಯನ್ನು ಕೂಡ ಅವ್ರು ಕೊಡ್ತಾರೆ, ಅದನ್ನು ಇಟ್ಕೊಳ್ಳಿ. ಸೊ ಯಾರು ಒಂದು ಯಾವ ಐಡಿಗೆ ಪ್ರೈಸ್ ಬಂತು ಅಂದ್ಬಿಟ್ಟು ತಿಳಿಸ್ತಾರೆ, ಮೋಸ್ಟ್ಲಿ ನಾಳಿದ್ರಲ್ಲಿ ತಿಳಿಸ್ಬೋದೇನೋ ನೋಡೋಣ, ಯಾವಾಗ ತಿಳಿಸ್ತಾರೆ ಅಂತ ಗೊತ್ತಿಲ್ಲ. ಅಪ್ಡೇಟ್ ಬಂದ ತಕ್ಷಣ ನಾನು ತಿಳಿಸ್ತೀನಿ ನಿಮಗೆ. ಸೊ ಈ ರೀತಿಯಾಗಿ ಅಪ್ಲೋಡ್ ಮಾಡೋದಷ್ಟೇ, ಬಹಳ ಸುಲಭವಾಗಿದೆ. ಆಸಕ್ತಿ ಇರೋವಂಥವ್ರು ಎಲ್ಲರೂ ಅಂತ ಹೇಳ್ತಾ ಇಲ್ಲ ನಾನು, ಆಸಕ್ತಿ ಇರೋವಂಥವ್ರು ಭಾಗವಹಿಸ್ಬೋದು. ಗೊತ್ತಿಲ್ಲ ಯಾರು ಯಾರು ಚೆನ್ನಾಗಿ ಮಾತಾಡಿ ಯಾರಿಗೆ ಬರುತ್ತೋ ಪ್ರೈಸ್ ಯಾರಿಗೆ ಗೊತ್ತು, ಸೊ ಪಾರ್ಟಿಸಿಪೇಟ್ ಮಾಡೋವಂಥವ್ರು ಮಾಡ್ಬೋದು. ಸೊ ಇದಿಷ್ಟು ಇವತ್ತಿನ ವೀಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ರೀಲ್ಸನ್ನು ಅಪ್ಲೋಡ್ ಮಾಡಿದ್ದೀನಿ, ಒಂದು ಸರ್ತಿ ಚೆಕ್ ಮಾಡಿ ನೋಡಿ, ನಿಮ್ಗೆ ಒಂದು ಸಣ್ಣದಾಗಿ ಒಂದು ಐಡಿಯಾ ಬರುತ್ತೆ. ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.